ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನೀವು ಬರೆದಂತ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಕೀರ್ತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂತ ಡಾಕ್ಟರ್ ಕೃಷ್ಣ ಗುರುಜಿಯವರು ಇಲ್ಲಿ ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿಯವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿಯವರೇ ಹಿಂದಿನ ಕಂತುಗಳಲ್ಲಿ ನೀವು ನಮ್ಮ ವೀಕ್ಷಕರು ಬರೆದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಿರಿ ಇಂದೂ ಕೂಡ ಹಾಗೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅನ್ನೋದು ಬಯಕೆ ಮೊದಲನೇ ಪ್ರಶ್ನೆ ತಗೊಳ್ಳೋಣ ಗುರುಜಿ ಗುರುಜಿ ಕಾಂತಿ ಘಟಕೆ ಅನ್ನೋರು ಪುತ್ತೂರಿನಿಂದ ಬರಿತಾ ಇದ್ದಾರೆ ಆಕೆ ಒಂದು ಪ್ರೈವೇಟ್ ಕಂಪನಿ ಎಂಪ್ಲಾಯಿ ಅಂತೆ 48 ವರ್ಷ ಅಂತ ಹೇಳ್ಕೊಳ್ತಾ ಇದ್ದಾರೆ ಆಕೆದು ಸಮಸ್ಯೆ ಏನು ಅಂತಂದ್ರೆ ಮಧ್ಯಾಹ್ನ ಊಟ ಆದ ನಂತರ ತೂಕಡಿಕೆ ನಿದ್ರೆ ಬರುತ್ತೆ ನಾವೊಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಬಹಳ ಮುಜುಗರ ಆಗ್ತಾ ಇದೆ ಎಷ್ಟು ಅವಾಯ್ಡ್ ಮಾಡಿದ್ರೂ ಕೂಡ ನನ್ನ ಕೈಯಲ್ಲಿ ಅದು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಊಟ ಮಾಡುವ ಕ್ರಮ ಇದು ಏನಾದರೂ ವ್ಯತ್ಯಾಸ ಮಾಡ್ಕೊಳ್ಬೇಕಾ ಏನು ದಯವಿಟ್ಟು ತಿಳಿಸ್ಕೊಡಿ ಅಂತ ಬರೀತಾ ಇದ್ದಾರೆ ಊಟ ಮಾಡಿದ ನಂತರ ತೂಕುಡಿಕೆ ಬರತಕ್ಕಂಥದ್ದು ಸಹಜ ಕ್ರಿಯೆ ಅದನ್ನು ನಾವು ದೈಹಿಕ ಮಟ್ಟದಲ್ಲಿ ಪ್ರಥಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾಕೆ ಹಾಗಾಗುತ್ತೆ ಅಂದರೆ ಊಟ ಮಾಡಿದಂತಹ ಸಂದರ್ಭದಲ್ಲಿ ಜೀರ್ಣಾಂಗಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗಿರುತ್ತೆ ಅಲ್ಲಿ ಆಮ್ಲಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಜೀರ್ಣಾಂಗಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗಿರುತ್ತೆ ಆಹಾರನ ಹೋಗಲು ಕೂತ್ಕೊಳ್ಳೋದ್ರಿಂದ ಬೇರೆ ಎಂಡೋಕ್ರೈನ್ ಸಿಸ್ಟಮ್ಗಳು ಪೂರಕವಾಗಿ ಅದಕ್ಕೆ ಕೆಲಸ ಮಾಡ್ತಾ ಇರುತ್ತೆ ಬೇರೆ ನಿರ್ನಾಳ ಗ್ರಂಥಿಗಳ ಶಕ್ತಿಯ ಹರಿವು ಸಹಜವಾಗಿ ಕಡಿಮೆ ಆಗುತ್ತೆ ಇವಾಗ ಮನೆಯಲ್ಲಿರ್ತಕ್ಕಂಥ ಸದಸ್ಯರೆಲ್ಲರೂ ಒಂದೇ ಕಡೆ ಸೇರಿಕೊಂಡು ಹಾಲ್ನಲ್ಲಿ ನೀವೆಲ್ಲ ಒಟ್ಟಿಗೆ ಟಿ ವಿ ನೋಡ್ತಾ ಇದ್ರೆ ಬೇರೆ ಬೇರೆ ಕಡೆ ರೂಮ್ಗಳಲ್ಲಿ ಅಲ್ಲಿ ಇಲ್ಲಿರೋರ ಸಂಖ್ಯೆ ಹೇಗೆ ಕಡಿಮೆ ಆಗುತ್ತೋ ಹೊಟ್ಟೆ ಆರಾಮಾಗಿ ತುಂಬಿದ್ದಾಗ ನಿಮ್ಗೆ ಆ ರೀತಿಯಾಗಿ ಆಗುತ್ತೆ ಬೇರೆ ಎಂಡೋಕ್ರೈನ್ ಸಿಸ್ಟಮ್ನ ಶಕ್ತಿಯು ಸಹ ಸಹಜವಾಗಿ ಒಂದು ಸ್ವಲ್ಪ ಶೇರ್ ಆಗಿರುತ್ತೆ ಯಾವುದಕ್ಕೆ ಅಡ್ರಿನಲ್ ಗ್ಲ್ಯಾಂಡಿಗೆ ಇಂತಹ ಸಂದರ್ಭದಲ್ಲಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಸಪ್ಲೈ ಬ್ಲಡ್ ಸರ್ಕ್ಯುಲೇಷನ್ನು ಪೀನಿಯಲ್ ಪಿಟ್ಯುಟರಿ ಗ್ಲ್ಯಾಂಡಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಾಗ ಸಹಜವಾಗಿ ಸ್ವಲ್ಪ ತೂಕುಡಿಕೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಅದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡೋಕ್ಕೆ ಅಂತ ಹೋಗಿ ಇನ್ನೇನೋ ತಲೆ ಕೊಡುಕೊಂಡು ಇನ್ನೇನೋ ಮಾಡೋಕೆ ಹೋಗೋದು ಮುಖ ತೊಳೆಯೋದು ಏನೇ ಸರ್ಕಸ್ ಮಾಡಿದ್ರು ಸ್ವಲ್ಪ ಕಾಲ ಆ ಒಂದು ಹ್ಯಾಂಗ್ ಓವರ್ ಇದ್ದೇ ಇರುತ್ತೆ ಅದಕ್ಕೇನು ಮಾಡಬೇಕು ಸಹಜವಾಗಿರಬೇಕು ಆರಾಮಾಗಿ ಚೇರಲ್ಲೇ ಕೂತ್ಕೊಳ್ಳಿ 10 ನಿಮಿಷ ಕಣ್ಣು ಮುಚ್ಚಿ ಶಾಂತವಾಗಿರಿ ಆ ಒಂದು ಸಣ್ಣ ಕಿರುನಿದ್ದೆ ಪರಿಹಾರ ಆದ ತಕ್ಷಣ 5-10 ನಿಮಿಷ ಸಾಕು ಏನೋ ಒಂದು ಅದ್ಭುತವಾದ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಇದನ್ನು ವೈಜ್ಞಾನಿಕವಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು ಬೇಕಾದಷ್ಟು ಕಂಪನಿಗಳು ಬೇರೆ ಬೇರೆ ದೇಶದಲ್ಲಿರ್ತಕ್ಕಂತಹ ಹಲವಾರು ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಊಟ ಆದಮೇಲೆ 1/2 ಗಂಟೆ ರಿಲ್ಯಾಕ್ಸೇಷನ್ ಟೈಮೇ ಕೊಟ್ಟಿದ್ದಾರೆ ಬೇಕಾದಷ್ಟು ಕಂಪನಿಗಳು ಬೆಂಗಳೂರಿನಲ್ಲೂ ಸಹ ಅದನ್ನು ಜಾರಿಗೊಳಿಸಿದೆ ಹಾಗಾಗಿ ಅದು ಪ್ರಕೃತಿ ಸಹಜವಾಗಿರೋದ್ರಿಂದ ಊಟ ಆದ ನಂತರ ಒಂದು 10-15 ನಿಮಿಷ ದೈಹಿಕವಾಗಿ ವಿಶ್ರಾಂತಿ ಅವಶ್ಯಕತೆ ಇದೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಅವರು ಪತ್ರ ಬರೆದಂತಹ ಅಭ್ಯರ್ಥಿಗೆ ನಿಮ್ಮ ಕಂಪನಿನಲ್ಲಿ ಹೇಳಿ ಊಟ ಆದಮೇಲೆ 1/2 ಗಂಟೆ ನಮಗೆ ನಿದ್ದೆ ಮಾಡೋಕ್ಕೆ ಅವಕಾಶ ಕೊಡಿ ಹಾಗೇನೋ ಥರದಲ್ಲ ಸಹಜವಾಗಿ ಈ ಥರ ಬೇರೆ ಬೇರೆ ಕಂಪ್ನಿನಲ್ಲಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ಅವ್ರು ಬೇಕಿದ್ರೆ ಬೇಗ ಊಟ ಮುಗಿಸಿ 10 ನಿಮಿಷ ಕುಳಿತಲ್ಲೇ ಕಣ್ಣು ಮುಚ್ಚಿ ವಿಶ್ರಾಂತಿಯನ್ನು ತಗೊಳ್ಳಿ ಆ ದೇಹ ತಾನಾಗೆ ಅಡ್ಜಸ್ಟ್ ಆಗ್ತಾ ಬರುತ್ತೆ ಆಹಾರ ಸೇವನೆಯ ಕ್ರಮದ ಬಗ್ಗೆ ಕೇಳಿದ್ದೀರಾ ಹಲವಾರು ಬಾರಿ ಇದ್ರ ಬಗ್ಗೆ ಮಾತಾಡಿದ್ದೇವೆ ಯಾವುದೇ ರೀತಿಯ ಆಹಾರ ಸೇವನೆಯನ್ನು ಮಾಡಬೇಕಾದರೂ ನೆಲದ ಮೇಲೆ ಆರಾಮಾಗಿ ಕುಳಿತುಕೊಂಡು ಮಾಡಬೇಕು ಆಹಾರದ ತಟ್ಟೆಯನ್ನು ತೊಡೆ ಮೇಲೆ ಇಟ್ಕೊಂಡು ತಿನ್ನೋದು ಸಹ ನಿಷಿದ್ಧ ತಟ್ಟೆ ನೆಲದ ಮೇಲೆ ಇರಬೇಕು ಅದಕ್ಕೆ ಮುಂಚೆ ನೆಲವನ್ನು ಶುಭ್ರವಾಗಿರಿಸಿಕೊಂಡಿರಬೇಕು ನೀವು ಆರಾಮಾಗಿ ಕೂತ್ಕೊಂಡು ಆಹಾರ ಸೇವನೆಯನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ತಟ್ಟೆಯಲ್ಲಿ ಆಹಾರ ಇರುತ್ತೆ ಆಮೇಲೆ ಚಮಚದಲ್ಲಿ ಸಹ ತಿಂತಕ್ಕಂಥದ್ದು ನಿಷಿದ್ಧ ಚಮಚ ಆಹಾರ ಮತ್ತು ದೇಹಕ್ಕೆ ಮಧ್ಯ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ ಇಟ್ಸ್ ನಾಟ್ ಎ ಕಂಡಕ್ಟರ್ ಈ 5 ಚಮಚಗಳನ್ನು ಉಪಯೋಗಿಸಿ ಆರಾಮಾಗಿ ಬಿಸಿ ಆದರೆ ಆರಾಮಾಗಿ ಆರಿಸ್ಕೊಳ್ಳಿ ಕಲಸ್ಕೊಳ್ಳಿ ಆರಾಮಾಗಿ ಮಾಡಿ ಇಲ್ಲಿ ಏನಾಗುತ್ತೆ ಎಲ್ಲ ಪಂಚತತ್ವಗಳು ಇದೆ ಪಂಚಭೂತಗಳ ಬಗ್ಗೆ ಇದರ ಬಗ್ಗೆ ಮಾತಾಡ್ತಾ ನಾನು ವಿವರಣೆಯನ್ನು ಸಾಕಷ್ಟು ಕೊಟ್ಟಿದ್ದೇನೆ ಆ ಪಂಚಭೂತಗಳಲ್ಲಿರ್ತಕ್ಕಂಥ ಎಲ್ಲ ತತ್ವಗಳು ಇರುವ ಈ ಬೆರಳುಗಳಿಂದ ಆಹಾರವನ್ನು ಕಲಿಸಿಕೊಂಡಾಗ ಎಲ್ಲ ತತ್ವಗಳ ಶಕ್ತಿ ಆಹಾರಕ್ಕೆ ಬರುತ್ತೆ ಅದನ್ನು ನೀವು ತಗೊಂಡು ಸಹಜವಾಗಿ ತಿಂದಾಗ ಅದ್ಭುತವಾಗಿ ಜೀರ್ಣವಾಗುತ್ತೆ ಒಂದು ಎರಡನೇದು ಪ್ರತಿ ಸರಿ ತುತ್ತನ್ನು ತಿನ್ನಬೇಕಾದ್ರೆ ಬಗ್ಗಿ ತಿನ್ನಿ ಅಂತ ಹೇಳ್ತಾರೆ ಹಿರಿಯರು ಯಾಕೆ ಬಗ್ಗಿ ತಿನ್ನಬೇಕು ಅಂದರೆ
ಎರಡು ಉದ್ದೇಶ. ಒಂದು, ಮೇಲಿಂದ ನೀವು ಹಿಂಗೆ ತಗೊಂಡು ಹಿಂಗೆ ತಿಂತಾ ಇದ್ರೆ ಮೈ ಮೇಲೆಲ್ಲ ಚೆಲ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅನ್ನೋದು ಒಂದು. ಎರಡನೇದು ಬಗ್ದಾಗ ಹೊಟ್ಟೆ ಫೋಲ್ಡ್ ಆಗುತ್ತೆ. ಮತ್ತೆ ಹೇಳ್ತೀರ, ಈ ಕ್ರಿಯೆಗಳು ಸಹಜವಾಗಿ ಫೋಲ್ಡು ನಡೀತಾ ಇದ್ದಾಗ ಶೇಕಡ 50% ಆಹಾರದ ಸೇವನೆ ಆದ ನಂತರ ನಿಮಗೆ ಮಾನಸಿಕವಾಗಿ ಒಂದು ಇಂಡಿಕೇಶನ್ ಬರುತ್ತೆ ಸಾಕು ಅಂತ. ಅದಾದ ಮೇಲೆ ಆಹಾರ ಸೇವನೆಯನ್ನು ನಿಲ್ಲಿಸಿ ಸುಮಾರು ಒಂದು 20 ನಿಮಿಷಗಳಾದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿದು ಇನ್ನೊಂದು 25% ಭಾಗವನ್ನು ಖಾಲಿ ಬಿಟ್ಟರೆ, ಶೇಕಡ 50% ಆಹಾರ, 25% ನೀರು, 25% ಗಾಳಿಗೋಸ್ಕರ ಜಾಗ ಬಿಟ್ಟರೆ ಅದು ಪರ್ಫೆಕ್ಟ್ ಮೆಥಡಾಲಜಿ. ತುಂಬ ಚೆನ್ನಾಗಿ ಜೀರ್ಣವಾಗುತ್ತೆ. ಹಿಂದಿನ ಕಾಲದಲ್ಲಿ ಆಹಾರವನ್ನು ತಗೊಂಡು ನೀವೆಲ್ಲರೂ ಆಚೆ ಕಡೆ ಹೋದರೆ, ಅಡುಗೆ ಊಟದ ಮನೆಯಿಂದ ಆಚೆ ಹೋದರೆ ಬೈಯೋರು, ನಿಮ್ಗೆ ಅನ್ನ ತಿನ್ನಕ್ಕೆ ಜಾಗ ಇಲ್ವೋ, ಎಲ್ಲೆಲ್ಲೋ ಭಿಕಾರಿಗಳ ಥರ ಹೋಗಿ ತಿಂತಾ ಇದ್ದೀರ, ಇಲ್ಲಿ ಕೂತ್ಕೊಂಡು ತಿನ್ನಿ ಅಂತ. ಅಂದರೆ ಆಹಾರ ಸೇವನೆಗೆ ಅಂತಲೇ ಒಂದು ನಿರ್ದಿಷ್ಟವಾದ ಸ್ಥಳ ಇರುತ್ತೆ. ಪ್ರತಿನಿತ್ಯ ಅಲ್ಲೇ ಆಹಾರ ಸೇವನೆಯನ್ನು ಮಾಡ್ತಾ ತನ್ನದೇ ಆದಂಥ ಒಂದು ಧನಾತ್ಮಕ ಶಕ್ತಿಯ ವರ್ತುಲ ಆ ಜಾಗದಲ್ಲಿ ಏರ್ಪಟ್ಟಿರುತ್ತೆ. ಆದರೆ ದುರಾದೃಷ್ಟ ಏನು ಅಂತಂದರೆ, ಅದು ಪಟ್ಟಣ ಪ್ರದೇಶಗಳಲ್ಲಿ ಶೇಕಡ 50 75-80% ಭಾಗ ಆಹಾರ ಸೇವನೆ ನಡೀತಾ ಇರದೆ ಟಿ ವಿ ಮುಂದೆ. ಎಂತಹ ಒಂದು ದೌರ್ಭಾಗ್ಯ ಅಂದರೆ, ಇದು ಹಲವಾರು ಸಂದರ್ಭಗಳಲ್ಲಿ ಹೇಳಿದರು ಹೀಗೆ ನಡೀತಾ ಇದೆ. ಏನಂದರೆ, ಯಾವುದೋ ಒಂದು ಧಾರಾವಾಹಿ ನೋಡ್ತಾ ಇರ್ತಾರೆ, ಯಾವುದೋ ಒಂದು ಸಿನಿಮಾ ನೋಡ್ತಾ ಇರ್ತಾರೆ, ಅಲ್ಲಿ ಏನಾಗ್ತಾ ಇರುತ್ತೆ, ಮಾಧ್ಯಮದಲ್ಲಿ ಬರತಕ್ಕಂತಹ ದೃಶ್ಯ ಶ್ರವಣ ಅದರ ಬಗ್ಗೆ ನಿಮ್ಮ ಸಂಪೂರ್ಣ ಗಮನ ಆದಾಗ ಅಲ್ಲಿ ಬರ್ತಕ್ಕಂತಹ ಶಕ್ತಿಯ ಹರಿವು ನಿಮ್ಮ ದೇಹಕ್ಕೆ ಆಗ್ತಾ ಇರುತ್ತೆ. ಅವುಗಳನ್ನು ನೋಡ್ತಾ ನೀವು ಆಹಾರವನ್ನು ಕೈನಲ್ಲಿ ತಗೊಂಡಾಗ ನೋಟ ಶ್ರವಣದ ಮೂಲಕ ಇರತಕ್ಕಂಥ ಶಕ್ತಿ ಸಹಜವಾಗಿ ಕೈಯಿನ ಟರ್ಮಿನಲ್ಸ್ಗೆ ಹರಿದು ಅದರಿಂದ ಬರತಕ್ಕಂಥ ಆಹಾರ ತಗೊಂಡಾಗ ಆ ನೆಗೆಟಿವಿಟಿ ಬರೋಕ್ಕೆ ಸಾಧ್ಯವೇ ಹೋರಿನಃ ಆಹಾರದಲ್ಲಿರ್ತಕ್ಕಂಥ ಧನಾತ್ಮಕತೆ ನಿಮ್ಮ ದೇಹಕ್ಕೆ ದಕ್ಕಲ್ಲ. ಆದರೂ ನಾವಿಷ್ಟು ಆರೋಗ್ಯವಾಗಿದ್ದೀವಿ ಅಂದರೆ ಇದು ಪೂರ್ವಜನ್ಮದ ಪುಣ್ಯ ಹಿರಿಯರ ಆಶೀರ್ವಾದ ಅಷ್ಟನ್ನು ಹೇಳ್ಬೋದು. ಇದು ತುಂಬ ಅಂದರೆ ತುಂಬ ಕೆಟ್ಟ ಅಭ್ಯಾಸ, ದರಿದ್ರ ಖಂಡಿತ ತಪ್ಪಾಗಲ್ಲ ಆ ಪದಗಳನ್ನು ಉಪಯೋಗಿಸಿದ್ರೆ. ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇಲ್ಲ ಧಾರಾವಾಹಿ ನೋಡ್ಬೇಕಾ, ಸಿನಿಮಾ ನೋಡ್ಬೇಕಾ, ಸಂಪೂರ್ಣವಾಗಿ ತೃಪ್ತಿ ಆಗೋ ತನಕ ನೋಡ್ಬಿಡಿ, ಆಮೇಲೆ ಆಹಾರ ಸೇವನೆ ಕೂತ್ಕೊಡಿ. ಇಲ್ಲಾಂದ್ರೆ ಏನು ತಿಂತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ, ಯಾಕೆ ತಿಂತಾ ಇದ್ದೀವಿ, ಏನು ಗೊತ್ತಾಗಲ್ಲ, ಸುಮ್ಮನೆ ತುಂಬ್ಕೊತಾ ಇರೋದು, ಟಿ ವಿಗಳು ನೋಡೋದು, ಆಹಾರ ತುಂಬ್ಕೊಳ್ಳೋದು, ಜೀರ್ಣ ಆಗಲ್ಲ ಅಂತಂದ್ಬಿಟ್ಟು ಜಿಮ್ಗೆ ಹೋಗ್ತೀನಿ, ಯೋಗ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದು. ನೋಡಿ, ಮುಂಚೆ ಆರಾಮಾಗಿ ಸೈಕಲ್ ತುಳಿತಾ ಇದ್ವಿ, ಸೈಕಲ್ ತುಳಿದು ತುಳಿದು ಬೇಜಾರಾಯಿತು ಅಂತಂದ್ಬಿಟ್ಟು ಬೈಕ್ ತೊಗೊಂಡ್ರಿ, ಬೈಕ್ ತೊಗೊಂಡ್ಮೇಲೆ ಬೆನ್ನುಗಳು ಬಂತು, ಹಂಪ್ಗಳು ಎತ್ತಾಕುತ್ತೆ, ಅದು ಇದು ಮಾಡುತ್ತೆ ಅಂತಂದ್ಬಿಟ್ಟು ಡಾಕ್ಟ್ರನ್ನ ಕೇಳಿದ್ರಿ, ಡಾಕ್ಟ್ರ್ ನಿಮಗೆ ಟೂ ವೀಲರ್ ಆಗ್ಬರಲ್ಲ ಅಂದರು, ಕಾರ್ ತಗೊಂಡ್ರಿ, ಕಾರ್ನಲ್ಲಿ ಕೂತ್ಕೊಂಡ್ರೆ ಮತ್ತಿನ್ನೇನು ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಕಾರಿಗೆ ದಿಂಬುಗಳನ್ನ ಇಟ್ಕೊಂಡ್ರಿ, ಅದು ಆಗಲಿಲ್ಲ. ಆಮೇಲೆ ತಿನ್ನೋದ್ರ ವಿಚಾರದಲ್ಲಿ ಈ ಥರ ಆಹಾರ ಪದ್ಧತಿನ ಮಾಡ್ಕೊಂಬಂದ್ರಿ, ಬೊಜ್ಜು ಬಂತು, ಬೊಜ್ಜು ಬಂತು ಅಂತ ಡಾಕ್ಟ್ರನ್ನ ಕೇಳಿದ್ರೆ ಅವರೊಂದಷ್ಟು ಎಕ್ಸಸೈಸ್ ಮಾಡಿ ಅಂದರು, ಮತ್ತೆ ಹೋಗ್ಬಿಟ್ಟು ಜಿಮ್ಮಿಗೆ ಸೇರ್ಕೊಂಡ್ರಿ, ಜಿಮ್ಮಲ್ಲಿ ಮತ್ತೆ ಸೈಕಲ್ ತೋಳಿಸ್ತಾ ಇದ್ದಾರೆ. ಇದು ಏನು ಪ್ರಯೋಜನ ಆಯಿತು? ಆರಾಮಾಗಿ ಸೈಕಲ್ ತೊಳ್ಕೊಂಡು ಆರೋಗ್ಯವಾಗಿರ್ಬೋದಾಗಿತ್ತು, ಇಷ್ಟೆಲ್ಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ವಾಪಸ್ ಅಲ್ಲಿಗೆ ಬಂದ್ರಿ. ಜೀವನದ ರೀತಿ ನೀತಿಗಳನ್ನು ಸೌಲಭ್ಯಗಳನ್ನು ಹೆಚ್ಚು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇಲ್ಲ. ಮೂಲಭೂತವಾಗಿ ದೈಹಿಕ ಮಟ್ಟದಲ್ಲಿ ಮಾನಸಿಕ ಮಟ್ಟದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಯಾವುದೇ ಫೆಸಿಲಿಟಿನ ಉಪಯೋಗಿಸಿ. ಊಟ ಮಾಡೋ ಸಮಯ ಆಯಿತಾ, ಊಟ ಮಾಡೋದಕ್ಕೆ ನಿರ್ದಿಷ್ಟವಾದ ಜಾಗವನ್ನು ಇಟ್ಕೊಂಡು ಮನೆಯಲ್ಲಿ ಮಾಡಿರ್ತಕ್ಕಂಥ ಗೃಹಿಣಿ ಆಹಾರವನ್ನು ಬಡಿಸಬೇಕು, ಇತರೆ ಸದಸ್ಯರು ಕೂತ್ಕೋಬೇಕು, ಆರಾಮಾಗಿ ತಮಾಷೆಗೆ ಮಾತಾಡಿಕೊಂಡು ಆ ಒಂದು ಸಂಸಾರದ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಾ ಸಹಜವಾಗಿ ಊಟವನ್ನು ಸ್ವೀಕಾರ ಮಾಡಬೇಕು. ಆಗ ಕನಿಷ್ಠ ಒಂದು ದಿನದಲ್ಲಿ ಒಂದು ಬಾರಿ ಆದರೂ ಈ ರೀತಿ ಆದರೆ ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ಚೆನ್ನಾಗುತ್ತೆ. ಮನೇಲಿ ಏನೇನು ಆಗು ಹೋಗುಗಳು ಆಗ್ತಾಯಿದೆ, ಯಾರೇನು ಓದ್ತಾ ಇದ್ದಾರೆ, ಏನು ಬರಿತಾ ಇದ್ದಾರೆ, ಯಾರು ಟ್ಯೂಷನ್ಗೆ ಹೋದರು, ಏನು ಯಾರಿಗೆ ಯಾವ ರೀತಿಯ ಸಹಾಯ ಬೇಕು, ಪರಸ್ಪರ ಹೊಂದಾಣಿಕೆ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಾಗ ಸಹಜವಾಗಿ ಆ ಒಂದು ಬಾಂಧವ್ಯ ಜಾಸ್ತಿ ಆಗುತ್ತೆ. ಟಿ ವಿ ಮುಂದೆ ಕೂತ್ಕೊಂಡ್ರೆ ಟಿ ವಿಯ ಜೊತೆಯ ಬಾಂಧವ್ಯ ಜಾಸ್ತಿ ಆಗುತ್ತೆ, ಸಂಸಾರದ ಇರತಕ್ಕಂಥ ಸದಸ್ಯರ ಜೊತೆ ಕಡಿಮೆ ಆಗುತ್ತೆ, ಏನು ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಿರಲ್ಲ. ಹೀಗಾಗ್ತಾ ಬಂದು ಮಿಷಿನ್ಗಳನ್ನು ನಾವು ಜಾಸ್ತಿ ನಂಬ್ತಾ ಇದ್ದೀವಿ, ಮನುಷ್ಯರನ್ನು ಕಡಿಮೆ ನಂಬ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ಈ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ಇಡೀ ದೇಶ ಸಂಸಾರ ಎಲ್ಲ ಒಡೆದು ಹೋಗ್ತಾ ಇದೆ. ಇದು ಎಲ್ಲ ಮೂಲ ಶುರುವಾಗ್ತಿರೋದೇನು, ನೀವು ಚಿಕ್ಕದೊಂದು ಆಹಾರವನ್ನು ತಿನ್ನುವ ಕ್ರಮದಲ್ಲೇ ಆಗಿರ್ತಕ್ಕಂಥ ವ್ಯತ್ಯಾಸ ಸಾಂಸಾರಿಕ ಮಟ್ಟದಲ್ಲಿ ದುಷ್ಪರಿಣಾಮ ಬೀಳ್ತಾ ಇದೆ, ತನ್ಮುಖೇನ ಸಮಾಜ ಹಾಳಾಗ್ತಾ ಇದೆ.
ನೋಡಕ್ಕೆ ಸಣ್ಣ ವಿಚಾರ ಅನ್ನಿಸ್ಬೋದು, ಈ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತ ಒಂದು ಪಾಠ ಇತ್ತು ನಮಗೆ. ಹಾಗೆ ಒಂದು ಕಿಡಿಯನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಇಡೀ ಸಂಸಾರವನ್ನು ಸುಟ್ಟು ಹಾಕೋ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಚಿಕ್ಕದರಲ್ಲೇ ಚಿವುಟ್ಬಿಡ್ಬೇಕಂತ ಅಭ್ಯಾಸಗಳನ್ನು ಆ ರೀತಿಯಾಗಿ ನೀವು ಊಟವನ್ನು ಮಾಡಿ 15-20 ನಿಮಿಷಗಳ ನಂತರ ನೀರನ್ನು ಕುಡಿಯಿರಿ. ಊಟದ ಮಧ್ಯ ನೀರನ್ನು ಕುಡಿಯುವುದು ಬೇಡ. ಊಟ ತಿಂಡಿ ಶುರು ಮಾಡುವ ಮೊದಲು ಅವಶ್ಯಕತೆ ಇದೆ ಅನ್ನಿಸಿದರೆ ಗಂಟಲನ್ನು ಒದ್ದೆ ಮಾಡಿಕೊಳ್ಳೋಕ್ಕೆ ಒಂದು 20-30 ml ಅಷ್ಟು ನೀರನ್ನು ಕುಡಿದ್ರೆ ಸಾಕು. ಇದಾದ ನಂತರ ಊಟ ಮಾಡಿದ ಜಾಗವನ್ನು ಸಹ ಶುಭ್ರಗೊಳಿಸಿ ಆಮೇಲೆ ನಿಮ್ಮ ಮುಂದಿನ ಕೆಲಸಗಳಿಗೆ ನೋಡ್ಕೊಳ್ಳಿ. ನಿಮ್ಗೆ ಅಟ್ಲೀಸ್ಟ್ ಊಟ ದಕ್ತು ಅನ್ನೋದು ಗೊತ್ತಾಗೋದು ಹೆಂಗೆ ಅಂದರೆ, ನೀವು ಎಷ್ಟಾರ ತಿಂದ ಮೇಲೆ ಕೈ ಊರದೆ ನಿಮಗೆ ನೀವು ಊಟ ಆದ ನಂತರ ಎದ್ದು ನಿಂತ್ಕೊಳ್ಳೋಷ್ಟು ನಿಮಗೆ ತಾಕತ್ತಿದೆ ಅಂದರೆ ನಿಮ್ಗೆ ಊಟ ದಕ್ತು ಅಂತ. ಇಲ್ಲಿ ಊಟ ಮಾಡಿಬಿಟ್ಟು ಕೈ ಊರ್ಕೊಂಡು ಅಲ್ಲಿ 4 ಹೆಜ್ಜೆ ಬಿಟ್ಬಿಟ್ಟು ಅಲ್ಲೋಗಿ ಎದ್ದೇಳೋವಂಥ ಪರಿಸ್ಥಿತಿ ತಂದ್ಕೋಬೇಡಿ. ಎಷ್ಟು ಬೇಕೋ ಅಷ್ಟು ಹಿತವಾಗಿರುವುದೆಲ್ಲ ಮಿತವಾಗಿರಲಿ. ಹಿತವಾದ ಆಹಾರ ಸ್ವೀಕರಿಸಿ, ಮಿತವಾಗಿ ಸ್ವೀಕರಿಸಿ. ಸಾಧ್ಯವಾದರೆ ವಾರಕ್ಕೆ ಒಂದು ದಿನ ಉಪವಾಸವನ್ನು ಮಾಡಿ. ಒಂದು ದಿನ ಒಟ್ಟಿಗೆ ಶುರು ಮಾಡೋದು ಕಷ್ಟ ಅಂತ ಅನಿಸಿದ್ರೆ ಒಂದು ಹೊತ್ತು ಉಪವಾಸ ಮಾಡಿ. ಆದರೆ ಮನೇಲಿರ್ತಕ್ಕಂಥ ಯಜಮಾನ ಸೋಮವಾರ ರಾತ್ರಿ ಊಟ ಮಾಡಲ್ಲ, ಮನೆ ಯಜಮಾನಿ ಮಂಗಳವಾರ ರಾತ್ರಿ ಊಟ ಮಾಡಲ್ಲ, ಮಕ್ಕಳು ಬುಧವಾರ ಮಾಡಲ್ಲ, ದೊಡ್ಡವ್ರು ಗುರುವಾರ ಮಾಡೋದು, ಈ ಥರ ಮಾಡಿದ್ರೆ ಏನೂ ವ್ಯತ್ಯಾಸ ಆಗಲ್ಲ. ಎಲ್ಲರೂ ಒಟ್ಟಿಗೆ ಒಂದು ಎಲ್ಲರೂ ಒಟ್ಟಿಗೆ ಒಂದು ಹೊತ್ತನ್ನು ಉಪವಾಸ ಅಂತಂದರೆ ನಿಮಗೆ ಅಷ್ಟು ರೇಷನ್ ಉಳಿತ, ಅಷ್ಟು ಮಾಡುವಂಥ ಕಾಲಾವಕಾಶ ಉಳಿತ, ಅಷ್ಟು ಸಮಯವನ್ನು ಬೇರೆ ಕಡೆ ಸದ್ವಿನಿಯೋಗ ಮಾಡ್ಕೋಬೋದಾ? ಇಲ್ಲಿ ನೀವು ಖರ್ಚು ಮಾಡೋ ರೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಆಗುವಂಥ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒಂದು ಸಂಸಾರದಲ್ಲಿ ಉದಾಹರಣೆಗೆ 1 kg ದವಸ ಧಾನ್ಯಗಳನ್ನು ಒಂದು ಹೊತ್ತು ಅಡುಗೆ ಮಾಡೋದನ್ನು ತಪ್ಪಿಸಿ ನೀವು ಉಳಿಸ್ತೀರಾ ಅಂತಲೇ ಅಂದ್ಕೊಂಡ್ರೆ ಇಡೀ ದೇಶದಲ್ಲಿ 1,000,000,000 ಸಂಸಾರಗಳಿದೆ. ಅಷ್ಟು ಸಂಸಾರಗಳಲ್ಲಿ ಅಷ್ಟು ದವಸ ಧಾನ್ಯಗಳು ಉಳಿದ್ರೆ ದೇಶದ ಲೆಕ್ಕದಲ್ಲಿ ಎಷ್ಟು ಉಳಿತು? ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ನೀವು ಒಂದು ಮನೆಯಲ್ಲಿ ಎಷ್ಟು ಆಹಾರವನ್ನು ಉಳಿಸ್ತೀರಾ, ದವಸ ಧಾನ್ಯವನ್ನು ಉಳಿಸ್ತೀರಾ ಅನ್ನೋದಲ್ಲ. ಕೋಟ್ಯಾಂತರ ಸಂಸಾರಗಳಿದೆ ದೇಶದಲ್ಲಿ. ಅಷ್ಟು ಸಂಸಾರಗಳು ಒಂದು ದಿನ ಒಂದು ವಾರದಲ್ಲಿ ಒಂದು ಹೊತ್ತು ಅಡುಗೆ ಮಾಡೋದನ್ನು ನಿಲ್ಲಿಸಿದ್ರೆ ಎಷ್ಟು ಕೋಟಿ ಆಹಾರ ದವಸ ಧಾನ್ಯಗಳು ಉಳಿತಾಯ ಆಗುತ್ತೆ. ಅದರ ಜೊತೆಗೆ ಅಷ್ಟೇ ಪ್ರಮಾಣದ ದೈಹಿಕ ಮಾನಸಿಕ ಆರೋಗ್ಯ ಸಿಕ್ಕತ್ತೆ. ಇಂತಹ ಒಂದು ರಾಷ್ಟ್ರೀಯ ಮಟ್ಟದ ಆಲೋಚನೆಗಳನ್ನು ಇಟ್ಟುಕೊಂಡು ಅದನ್ನು ನಾವು ಸದೃಢವಾಗಿ ರಾಷ್ಟ್ರವನ್ನು ಇಡಬೇಕು, ದೇಹವನ್ನು ಇಟ್ಕೋಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಈ ಒಂದು ಉಪವಾಸವನ್ನು ಅಭ್ಯಾಸ ಮಾಡಬೇಕು. ಸಾಧ್ಯವಾದರೆ ಒಂದು ಹೊತ್ತು ಒಂದು ಮಾಡಬೇಕು. ಬಹಳ ಜನ ಹಿಂದಿನ ಕಾಲದಿಂದ ಮಾಡ್ತಾ ಇದ್ದಾರೆ, ವಾರ ಅಂತ ಮಾಡಿಕೊಂಡು, ಇಲ್ಲ ಶನಿವಾರನೋ ಸೋಮವಾರನೋ ಅಥವಾ ಅವ್ರ ಮಂದೆಯವ್ರ ಹೆಸರಿನಲ್ಲೋ, ಸಂಕಷ್ಟ ಚೌತಿ, ಹುಣ್ಣಿಮೆ, ಅಮಾವಾಸ್ಯೆ ಇತ್ಯಾದಿ ಯಾವುದೋ ಒಂದು ಹೆಸರಿನಲ್ಲಿ ಮಾಡ್ತಕ್ಕಂಥ ಉದ್ದೇಶನೇ ದೇಹವನ್ನು ಸುಸ್ಥಿತಿಯಲ್ಲಿ ಇಡುವಂತಹ ಒಂದು ಪ್ರಕ್ರಿಯೆ. ನಂತರ ಇದೇ ಅಭ್ಯಾಸಗಳನ್ನು ಮುಂದುವರಿಸುತ್ತಾ ಒಂದು ತಿಂಡಿ ಒಂದು ಊಟಕ್ಕೆ ಜೀವನವನ್ನು ನಿಲ್ಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ 3 ಹೊತ್ತು ಬೇಕೇ ಬೇಕು ಅಂದರೆ ಹಿತವಾಗಿ ಮಿತವಾಗಿ ಇರಲಿ. 4ನೇ ಹೊತ್ತಿನ ಅಭ್ಯಾಸ ಬೇಡ. ನೋ ಫುಡ್ ಇನ್ ಬಿಟ್ವೀನ್ ಫುಡ್. ತಿಂಡಿ ತಿಂದಿರ್ತಾರೆ, ಮಧ್ಯಾಹ್ನದ ಊಟದ ಮಧ್ಯ ಕಾಫಿ, ಬಿಸ್ಕತ್ತು, ಚಿಪ್ಸು, ಪಫ್ಸು, ಮಧ್ಯಾಹ್ನ ಊಟ ಆದಮೇಲೆ ಸಾಯಂಕಾಲ ಒಂದಷ್ಟು ಸ್ನ್ಯಾಕ್ಸು, ಎಲ್ಲ ಮೈದಾ ಐಟಮ್ಗಳು. ಆಮೇಲೆ ರಾತ್ರಿ ಊಟ ನಿಧಾನವಾಗುತ್ತೆ, ನಾವು ಟಿ ವಿ ನೋಡ್ಕೊಂಡು ಎಲ್ಲ ಮಾಡ್ತೀವಿ ಅಂತಂದ್ಬಿಟ್ಟು ಸಾಯಂಕಾಲ ಹೋಗ್ಬೇಕಾದ್ರೆ ಹಿಂದೇನಾರು ಒಂದು ಸ್ವಲ್ಪ ಆ ಪುರಿ ಈ ಪುರಿ ಪಾನಿಪುರಿ ಬೇಲ್ಪುರಿ ಈ ಥರ ಚಾಟ್ಸು, ರಾತ್ರಿ ಎಷ್ಟೋ 10-11 ಗಂಟೆ ಊಟ ಮಾಡೋದು, ಊಟ ಮಾಡಿ ಕೈ ತೊಳೆದ್ಬಿಟ್ಟು ಇಮಿಡಿಯೇಟಾಗಿ ಮಲಗೋದು, ಇವೆಲ್ಲ ದುರಭ್ಯಾಸಗಳು. ಇವನ್ನೆಲ್ಲ ಮಾಡಿಕೊಂಡು ಆಮೇಲೆ ಆರೋಗ್ಯ ಹಾಳಾಯಿತು ಅಂದ್ಬಿಟ್ಟು ಡಾಕ್ಟ್ರ್ ಹತ್ರಕ್ಕೆ ಹೋಗೋದು, ಅವ್ರು 1 ಟೆಸ್ಟ್ ಮಾಡೋ ಕಡೆ 10 ಟೆಸ್ಟ್ ಬರ್ಕೊಡ್ತಾರೆ, ತಪಾಸಣೆ ಮಾಡಿಸಿ ಯಾವ್ದಾರ ಒಂದು ರೋಗ ಡೆಫಿನೆಟಾಗಿ ಇರುತ್ತೆ, ಸಾಯೋ ತನಕ ಮಾತ್ರೆ ತಗೊಳ್ಳಿ. 1 ದಶಕದಲ್ಲಿ ನೀವೇ ಕಂಡ ಹಾಗೆ ಆಸ್ಪತ್ರೆಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗಿದೆ, ಎಲ್ಲ ಸಿಟಿಗಳಲ್ಲೂ ಅಷ್ಟೇ. ಅರ್ಥ ಏನು? ಸಂಶೋಧನೆ ಜಾಸ್ತಿ ಆಗಿದೆ, ಆರೋಗ್ಯ ತಪಾಸಣೆಗೋಸ್ಕರ ಜನ ಜಾಸ್ತಿ ಮಾಡಿದರೆ ಅಂತಲ್ಲ, ಅನಾರೋಗ್ಯ ಪೀಡಿತರು ಜಾಸ್ತಿ ಆಗಿರೋದರಿಂದಲೇ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಿರೋದು. ನೀವು ಆರೋಗ್ಯವಾಗಿದ್ದರೆ ಆಸ್ಪತ್ರೆಗಳು ಯಾಕೆ ಜಾಸ್ತಿ ಆಗುತ್ತೆ? ಇದನ್ನು ಯಾರೂ ಆಲೋಚನೆ ಮಾಡಲ್ಲ. ಆರೋಗ್ಯ ಸಂಪಾದನೆ ಮಾಡೋದು ಸಿಕ್ಕಾಪಟ್ಟೆ ಸ್ವೇಚ್ಛಾಚಾರವಾಗಿ ಜೀವನವನ್ನು ಮಾಡೋದು, ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು, ಸಂಪಾದನೆ ಮಾಡಿದೆಲ್ಲ ತೊಗೊಂಡೋಗಿ ಅದನ್ನು ನಿವಾರಣೆಗೋಸ್ಕರ ಹಾಕೋದು, ಮತ್ತು ಯಾಕೆ ಮಾಡಬೇಕು? ಈ ಶ್ರಮವನ್ನು, ಈ ಒಂದು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ಅರ್ಥ ಮಾಡಿಕೊಂಡ್ರೆ, ಹಿತವಾದ ಮಿತವಾದ ಆಹಾರ ಕ್ರಮವನ್ನು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಅದ್ಭುತವಾದ ಜೀವನವನ್ನು ಮಾಡ್ಬೋದು.
ಬೇರೆ ದೇಶದವರೆಲ್ಲ ನಮ್ಮನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದರೆ ನಾವು ಮತ್ತೆ ಹಿಂದಿಂದಿದ್ದಕ್ಕೆ ಹೋಗ್ತಾ ಇದ್ದೀವಿ. ಅವರು ಬಂದು ಈ ಕ್ರಮಗಳನ್ನು ಮತ್ತೆ ನಮಗೆ ಹೇಳಿಕೊಡುವಂಥ ಪರಿಸ್ಥಿತಿಗಳು ಬರೋದಕ್ಕೆ ಮುಂಚೆ ನಮ್ಮ ಪುರಾತನ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಂಡು ಉತ್ತಮ ದೈಹಿಕ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು, ಸಾಂಸಾರಿಕ ಆರೋಗ್ಯವನ್ನು, ತನ್ಮೂಲಕ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಗುರುಜಿ, ನೀವು ಹೇಳಿದ ಹಾಗೆ ಆಹಾರ ಪದ್ಧತಿ ಬಗ್ಗೆ ಮತ್ತೊಂದು ಪ್ರಶ್ನೆಯನ್ನು ತಗೊಳ್ತಾ ಇದ್ದೀವಿ. ಹೇಳಿ. ಜಗದೀಶನ್ ಅವರು ಸದಾಶಿವನಗರದಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಹೇಗೂ ಚಳಿಗಾಲ ಬರ್ತಾ ಇದೆ, ಡಿಸೆಂಬರ್ ಇದರಲ್ಲೆಲ್ಲ ಈಗ ಮುಂದಕ್ಕೆ ಉದ್ದಕ್ಕೂ ಮಾಗಿ ಕಾಲ ಅಂತ ಹೇಳ್ತೀವಿ. ಆಗ ಚರ್ಮ ಒಡೆಯುತ್ತೆ, ಹಾಗೆ ತುಟಿ ಒಡೆಯೋದು, ಇದು ಎಲ್ಲ ಸರ್ವೇ ಸಾಮಾನ್ಯ. ಮತ್ತು ಅಸ್ತಮಾ ರೋಗಿಗಳು ಕೂಡ ಪಾಪ ಇದೊಂದು ಈ ಒಂದು ಕಾಲ ಕಳೆಯೋದು ಬಹಳ ಕಷ್ಟ ಆಗ್ತದೆ. ಹೀಗಿದ್ದಾಗ ನಾವು ಅದಕ್ಕೆ ಸೀಸನಲ್ ಫ್ರೂಟ್ಸ್ ಅಥವಾ ಸೀಸನಲ್ ಫುಡ್ ಅಂತ ಯಾವುದನ್ನು ತೊಗೋಬೇಕು, ಯಾವುದನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಿಂದನೇ ನಾವು ಅಭ್ಯಾಸ ಮಾಡ್ತಾ ಬಂದರೆ ಈ ಎಲ್ಲ ಒಂದು ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಅಂತ ಕೇಳ್ತಾ ಇದ್ದಾರೆ. ಜಗದೀಶ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲೇ ಅರ್ಧ ಉತ್ತರ ಅಡಗಿದೆ. ಅಂದರೆ ನಾವು ಪ್ರಕೃತಿಗೆ ಎಷ್ಟು ಹತ್ತಿರವಾಗ್ತೇವೋ ಆರೋಗ್ಯ ಅಷ್ಟು ಅದ್ಭುತವಾಗಿರುತ್ತೆ. ಈಗ ಮಾವಿನ ಹಣ್ಣು ಯಾವ ಒಂದು ಸೀಸನಲ್ಲಿ ಬೆಳೀತಾರೆ, ಯಾವ ಸೀಸನಲ್ಲಿ ಮಾರ್ಕೆಟಿಗೆ ಬರುತ್ತೆ, ಅವಾಗ ಅದನ್ನು ಸಹಜವಾಗಿ ತಗೋಬೇಕು, ತಿನ್ನಬೇಕು. ಆ ಅಡ್ವರ್ಟೈಸ್ಮೆಂಟನ್ನು ನೋಡಿಕೊಂಡು ನೀವು ಮಾವಿನ ಹಣ್ಣಿಂದು ರೆಡಿಯಾಗಿರ್ತಕ್ಕಂಥ ರಸವೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಕುಡಿದ್ರೆ ಅದು ಮಾವಿನ ಹಣ್ಣಿಂದ ಆಗಿರಲ್ಲ. ಅದರ ಒಂದು ಕಂಟೆಂಟನ್ನು ಯಾವುದೋ ಒಂದು ರೀತಿಯಲ್ಲಿ ರಾಸಾಯನಿಕವಾಗಿ ತಯಾರು ಮಾಡಿ ಕೊಡ್ತಕ್ಕಂಥದ್ದೇ ವಿನಃ ಮಾವಿನ ಹಣ್ಣಿನ ರಸವೇ ನಿಮಗೆ ಖಂಡಿತ ಸಿಕ್ಕಿರಲ್ಲ. ಅದು ಉದಾಹರಣೆಗೆ ಹೇಳಿದ್ದಷ್ಟೇ. ಆದರೆ ಒಟ್ಟಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ಯಾವ ಹಣ್ಣು, ಯಾವ ತರಕಾರಿ, ಯಾವ ಸೀಸನ್ನಲ್ಲಿ ಪ್ರಾಕೃತಿಕವಾಗಿ ಸಿಕ್ಕತ್ತೆ ಅದನ್ನು ಧಾರಾಳವಾಗಿ ಬಳಸಿ. ಉದಾಹರಣೆ, ನೇರಳೆ ಹಣ್ಣು ಅದ್ಭುತವಾಗಿರ್ತಕ್ಕಂಥ ಇಮ್ಯೂನನ್ನು ಕೊಡುತ್ತೆ, ಬಹಳ ಒಳ್ಳೆಯದು, ರಕ್ತ ಪರಿಚಲನೆಗೆ ಸಂಬಂಧಪಟ್ಟ ಹಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಮತ್ತು ಬೇಕಾದಷ್ಟು ಕಾಯಿಲೆಗಳಿಗೆ ಒಳ್ಳೆಯ ಔಷಧಿ ನೇರಳೆ ಹಣ್ಣು. ಅದು ಬರ್ತಕ್ಕಂಥದ್ದು ಸ್ವಲ್ಪ ದಿನಗಳು ಮಾತ್ರ ಇಡೀ ವರ್ಷದಲ್ಲಿ. ಆಗ ಬಂದಾಗ ಅದನ್ನು ತಿಂದುಬಿಡಿ, ಮುಗಿದು ಆಯ್ತಾ, ಬಿಟ್ಬಿಡಿ. ಪ್ರಕೃತಿ ಗೊತ್ತು, ತನ್ನ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಜೀವಿಗಳು ಯಾವಾಗ ಏನನ್ನು ತಿಂದರೆ ಆರೋಗ್ಯವಾಗಿರ್ತಾರೆ ಅಂತಕ್ಕಂಥದ್ದು ಪ್ರಕೃತಿ ಗೊತ್ತು, ನಮಗಿನ್ನ ಅದ್ಭುತವಾದ ಬುದ್ಧಿ ಇದೆ ಅದಕ್ಕೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರಾಕೃತಿಕವಾಗಿ ಬರತಕ್ಕಂಥ ತರಕಾರಿ ಆಗ್ಬೋದು, ಹಣ್ಣಾಗ್ಬೋದು, ಇನ್ಯಾವುದೇ ಒಂದು ಸೌಲಭ್ಯಗಳಿರ್ಬೋದು, ಅದನ್ನು ಅನುಭವಿಸಿ. ಬೇಸಿಗೆ ಬಂದಾಗ ಬಿಸಿಲಿರುತ್ತೆ, ಎಂಜಾಯ್. ಚಳಿಗಾಲ ಬಂದು ಚಳಿ ಬಂತು, ಆಯಿತು, ಎಂಜಾಯ್ ಮಾಡಿ, ರಗ್ಗೋದ್ಕೊಳ್ಳಿ, ಬೆಡ್ಶೀಟ್ ಮಲ್ಕೊಳ್ಳಿ. ಮಳೆ ಬಂದಾಗ ಅಯ್ಯೋ ಮಳೆ ನೆನಿಬೇಕಾ, ವರ್ಷ ಪೂರ್ತಿ ಹಿಂಗೆ ಮಳೆ ನೆನೆಬಿಟ್ರೆ ಶೀತ ಆಗುತ್ತೆ, ನೆಗಡಿ, ಏನೂ ಆಗಲ್ಲ. ಸಹಜವಾಗಿ ಕೆಲವು ತುಂತುರು ಹನಿ ಬಂದಾಗ ನೀವು ನೆನೆದ್ರೆ ಏನೂ ಆಗಲ್ಲ. ಮಳೆ ನೀರೇ ಮೈ ಮೇಲೆ ಬೀಳಬಾರ್ದು, ಬಿಸಿಲೇ ಮೈ ಮೇಲೆ ಬೀಳಬಾರ್ದು, ಏನಾಗುತ್ತೆ, ಏನೋ ಟ್ಯಾನ್ ಆಗುತ್ತೆ. ಇಲ್ಲಿ ತನಕ ಹಾಕು, ಇದಕ್ಕೆ ಹಾಕು, ಇದಾಕು, ಆ ಸೋಪು ಹಚ್ಚಿದ್ರೆ ಇದಾಗಲ್ಲ. ಯಾವ ಸೋಪು ಹಚ್ಚಬೇಡಿ, ಏನು ಸೋಪು ಹಚ್ಚಿದ್ರು ಏನೂ ಪ್ರಯೋಜನ ಇಲ್ಲ. ಇನ್ನೊಂದು ಪ್ರಶ್ನೆ ನೀವೇ ಕೇಳಿದ್ರಿ, ಕೂದಲೆಲ್ಲ ಬೆಳಗಾಗುತ್ತೆ ಈ ಬಾಳನೆರೆ ಚಿಕ್ಕ ವಯಸ್ಸಿನಲ್ಲಿ ಅಂತ. ಎಲ್ಲ ಕೆಮಿಕಲ್ಸೇ, ಎಲ್ಲ ಸೋಪು ಶಾಂಪೂಲಿ ಇರತಕ್ಕಂಥದ್ದು ಕೆಮಿಕಲ್ಸೇ. ಯಾವ ಕಂಪ್ನಿ ಸೋಪಾರ ತಗೊಳ್ಳಿ, ಯಾವ ಶಾಂಪು ಕಂಪ್ನಿನಾರ ಉಪಯೋಗಿಸಿ, ನೀವು ನಿಮಗೆ ತಲೆಗೆ ಮುಖಕ್ಕೆ ಸೋಪು ಶಾಂಪು ಬಿದ್ದ ತಕ್ಷಣವೇ ಆ ಕೂದಲಿನ ಬುಡದಲ್ಲಿರ್ತಕ್ಕಂತಹ ಕಪ್ಪು ಬಣ್ಣವನ್ನು ಉತ್ಪತ್ತಿ ಮಾಡುವಂತಹ ವ್ಯವಸ್ಥೆಯೇ ಹಾಳಾಗ್ತಾ ಬರುತ್ತೆ. ಅದು ಉಪಯೋಗಿಸಿ ಅವರು ಟಿ ವಿಲಿ ತೋರಿಸೋದೆಲ್ಲ ತಗೊಳ್ಳಿ, ಹಚ್ಕೊಳ್ಳಿ, ಉಪಯೋಗಿಸಿ 15 ದಿನಕ್ಕೆ ಒಂದ್ಸರಿ ಪೇಂಟ್ ಹೊಡ್ಕೊಳ್ಳಿ. ಇದೇ ಆಗ್ತಾ ಇರೋದು. ಅವಾಗ ಸೋಪಿನ ಕಂಪ್ನಿನವ್ರಿಗೂ ಲಾಭ, ಶಾಂಪು ಕಂಪ್ನಿನವ್ರಿಗೂ ಲಾಭ, ಹೇರ್ ಡೈ ಕಂಪ್ನಿನವ್ರಿಗೂ ಲಾಭ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು, ಡಿಸ್ಟ್ರಿಬ್ಯೂಟರು, ಹೋಲ್ಸೇಲರ್ಸು, C&F's, ಕೊನೆಗೆ ಎಲ್ಲಿಲ್ಲ ಅಂದರೆ ಅದನ್ನ ಬ್ಯೂಟಿ ಪಾರ್ಲರ್ಗಳಿಗೆ ಎಲ್ಲೋ ಹೋಗ್ತೀರ ಅಲ್ಲಿ ತಂದ್ಕೊಂಡು ಎವ್ರಿಬಡಿ ಈಸ್ ಎಂಜಾಯಿಂಗ್ ಯುವರ್ ವೀಕ್ನೆಸ್. ಅದಕ್ಕೋಸ್ಕರವಾಗಿ ನೀವೊಂದಷ್ಟು ನಿರ್ದಿಷ್ಟ ಸಮಯ ಹಣವನ್ನು ತೆಗೆದಿಡಬೇಕು. ಮತ್ತೇನು ಮಾಡಬೇಕು, ಸೀಗೆ ಪುಡಿ ಉಪಯೋಗಿಸೋರ ಸಂಖ್ಯೆ ಎಷ್ಟಿದೆ, ಹರಳೆಣ್ಣೆ ಹಾಕಿ ತಲೆಯನ್ನು ತಂಪು ಮಾಡ್ಕೊಳ್ಳೋರ ಸಂಖ್ಯೆ ಎಷ್ಟಿದೆ, ಕಡಲೆ ಹಿಟ್ಟನ್ನು ಉಪಯೋಗಿಸಿ ಮುಖವನ್ನು ತೊಳೆಯೋದು, ಮೈ ಸ್ನಾನವನ್ನು ಮಾಡ್ತಕ್ಕಂಥವ್ರ ಸಂಖ್ಯೆ ಎಷ್ಟಿದೆ, ಇದನ್ನು ಸಹಜವಾಗಿ ಗಣನೀಯವಾಗಿ ತಗೊಳ್ಳಿ. ಅಷ್ಟು ಮಟ್ಟಿಗಿರೋರು ಮಾತ್ರ ಪ್ರಾಕೃತಿಕವಾಗಿ ಬದುಕ್ತಾ ಇರೋರು. ಎಲ್ಲರಿಗೂ ಫಾಸ್ಟ್ ಲೈಫ್ ಬೇಕು. 5 ನಿಮಿಷ ಸಿಗ್ನಲಲ್ಲಿ ಏನಾರು ಬಸ್ ನಿಂತುಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಸೆಲ್ಫ್ ಸರ್ವಿಸ್ ಹೋಟ್ಲಲ್ಲಿ ಗಬ 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 ಅಂತ 2 ಇಡ್ಲಿ ತಿನ್ಕೊಂಬಂದು ಅದೇ ಬಸ್ಸಿಗೆ ಹತ್ಬಿಡ್ತಾರೆ ವಾಪಸ್. ಈ ಥರದನ್ನು ಹೇಳಿದ್ದಾರೆ ಬಂದಿರತಕ್ಕಂಥವ್ರೊಂದಿಬ್ರು. ಅಷ್ಟು ಯಾಂತ್ರಿಕವಾದ ಜೀವನವನ್ನು ಮಾಡಿ ಏನು ಸಾಧನೆಯನ್ನು ಮಾಡ್ತೀರಾ? ಇವಾಗ ಸೀಸನಲ್ ಟೈಮು ಚಳಿಗಾಲ, ಡಿಸೆಂಬರು ಜನವರಿ, ಏನು ಮಾಡಬೇಕು? ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಚರ್ಮ ಒಡೆಯುತ್ತೆ. ಅದಕ್ಕೇನು ಮಾಡಬೇಕು? ಸ್ಕಿನ್ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಚರ್ಮ ಯಾಕೆ ಒಡೆಯುತ್ತೆ? ಇದನ್ನು ನಾವು ಪ್ರಾಕೃತಿಕವಾಗಿ ಯೋಚನೆ ಮಾಡಬೇಕು. ಎಣ್ಣೆಯ ಅಂಶ ದೇಹದಲ್ಲಿ ಕಡಿಮೆ ಆಗಿರುತ್ತೆ.
ಆ ಎಣ್ಣೆಯ ಅಂಶವನ್ನು ಕಡಿಮೆ ಆಗಿರೋದ್ರಿಂದ ಚರ್ಮಕ್ಕೆ ಎಣ್ಣೆಯ ಅಂಶ ಬೇಕು ಅನ್ನೋದನ್ನು ಎಲ್ಲಿಂದ ಶುರು ಮಾಡಿದರೆ ದೀಪಾವಳಿಯಿಂದನೇ ಶುರು ಮಾಡಿದರೆ ಹಿರಿಯಕರು ದೀಪಾವಳಿಯ ಸಂದರ್ಭದಲ್ಲಿ ಮೈ ಕೈಗೆ ಎಲ್ಲದಕ್ಕೂ ಚೆನ್ನಾಗಿ ಎಣ್ಣೆ ಹಚ್ಚಿ ಮೈಯನ್ನು ನೆನೆಸಿ ತಲೆಗೆ ಸ್ನಾನವನ್ನು ಮಾಡಿ ಹೊಸದಾಗಿ ದೀಪವನ್ನು ಬೆಳಗಿಸಿ ಹೊಸ ಜೀವನವನ್ನು ಶುರು ಮಾಡಿದ್ವಿ ಅಂತ ಆ ಒಂದು ದೀಪೋತ್ಸವದಿಂದ ದೀಪಾವಳಿಯನ್ನು ಪ್ರಾರಂಭ ಮಾಡಿದರೆ ಅಲ್ಲಿಂದ ಸಂಕ್ರಾಂತಿಯ ತನಕ ಕಂಟಿನ್ಯೂಸ್ ಆಗಿ ನೀವು ಎಣ್ಣೆಯ ಪದಾರ್ಥಗಳನ್ನು ಉಪಯೋಗಿಸಬೇಕು ಎಣ್ಣೆಯ ಬೀಜಗಳು ಕಡಲೆಕಾಯಿ ಬೀಜ ಅಂತ ಹೇಳಿದ್ಬಿಟ್ಟು ಆಯಿಲ್ ಸೀಡ್ಸ್ ಯಾವುದಿದೆ ಅದನ್ನು ಧಾರಾಳವಾಗಿ ಬಳಕೆ ಮಾಡೋದನ್ನು ಶುರು ಮಾಡಬೇಕು ಮೈಗೆಲ್ಲ ಚೆನ್ನಾಗಿ ಕೊಬ್ಬರಿ ಎಣ್ಣೆಯನ್ನು ಅಥವಾ ಯಾವ ಒಂದು ಎಣ್ಣೆ ಸೀಸನ್ಲಾಗಿ ಸಿಕ್ಕತ್ತೆ ಸೂಕ್ತವಾಗಿರ್ತಕ್ಕಂಥ ಎಣ್ಣೆಯಿಂದ ಆಗಾಗ್ಗೆ ಮಾಲಿಶ್ ಮಾಡಬೇಕು ತಲೆಗೆ ಸ್ನಾನವನ್ನು ಮಾಡಬೇಕು ಆಹಾರದಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರೋದು ನೋಡಬೇಕು ಇದನ್ನು ಬರ್ತಾ ನೆಕ್ಸ್ಟು ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ಸೇವನೆ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಪೀಕಲ್ಲಿರುತ್ತೆ ಸೀಸನ್ನು ಎಣ್ಣೆಯ ಅಂಶ ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ ಆಗ ಎಳ್ಳು ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಆ ಅಂಶಗಳು ಪೌಷ್ಟಿಕಾಂಶಗಳು ಜಾಸ್ತಿ ಆಗುತ್ತೆ ಎಳ್ಳನ್ನು ನೋಡಿ ಸಾಂಪ್ರದಾಯಿಕವಾಗಿ ಯೋಜನೆ ಮಾಡಿ ಎಳ್ಳನ್ನು ದಾನ ಮಾಡ್ತಕ್ಕಂಥ ಪದ್ಧತಿ ಇನ್ಯಾವ ಸಂದರ್ಭದಲ್ಲೂ ಸಿಕ್ಕಲ್ಲ ನಿಮಗೆ ಸಂಕ್ರಾಂತಿಯನ್ನು ಹೊರತುಪಡಿಸಿ ಸಹಜವಾಗಿ ಎಳ್ಳನ್ನು ಪರಸ್ಪರ ಹಂಚಿಕೊಳ್ಳುವಂಥ ಸಂದರ್ಭ ಇಡೀ ವರ್ಷದಲ್ಲಿ ಒಂದೇ ದಿನ ಸಂಕ್ರಾಂತಿ ದಿನ ಬರೋದು ಯಾಕೆ ಅದನ್ನು ಸಂಪ್ರದಾಯ ಅಂತ ಮಾಡಿದ್ರು ನನ್ನಲ್ಲಿ ಒಂದು ಆ ಅಂಶ ಕಡಿಮೆ ಆಗಿರುತ್ತೆ ಅಂದರೆ ಸಹಜವಾಗಿ ನನ್ನ ಸಂಸಾರದಲ್ಲಿರ್ತಕ್ಕಂಥ ಸದಸ್ಯರು ನೆರೆಹೊರೆಯವರು ಎಲ್ಲರಿಗೂ ಆ ಸಮಸ್ಯೆ ಇರುತ್ತೆ ಅಂದ್ಬಿಟ್ಟು ನೀವು ಎಳ್ಳನ್ನು ಕೊಟ್ಟಾಗ ಅವರು ನಿಮಗೆ ಎಳ್ಳನ್ನು ಕೊಡ್ತಾರೆ ಅವ್ರು ಕೊಟ್ಟಂತಹ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ವಿಚಾರ ಅದು ಅದನ್ನು ನೀವು ತಗೊತೀರಾ ನೀವು ತಿಂತೀರಾ ನೀವು ಕೊಟ್ಟಿದ್ದನ್ನು ಅವರು ಅಷ್ಟೇ ಪ್ರೀತಿಯಿಂದ ತಿಂತಾರೆ ಆಗ ಎಲ್ಲರೂ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರ್ತೀರಾ ಅಂತ ಇಂತಹ ಒಂದು ಅದ್ಭುತವಾದ ಪರಿಕಲ್ಪನೆಯಲ್ಲಿ ಹಬ್ಬಗಳು ಸಂಪ್ರದಾಯಗಳು ಎಲ್ಲದು ಶುರುವಾಗಿರೋದು ಮತ್ತು ಆ ಸುಗ್ಗಿಯ ಸಂದರ್ಭದಲ್ಲಿ ಹೊಸದಾಗಿ ಬೆಳೆಯನ್ನು ಬೆಳೆದಿರ್ತಾರೆ ಎಲ್ಲ ತಾಯಿ ಕೊಟ್ಟಂತಹ ವರ ಆಶೀರ್ವಾದ ಹಾಗಾಗಿ ಅದನ್ನೆಲ್ಲ ಒಂದು ಕಡೆ ರಾಶಿ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿ ಹೊಸ ಧಾನ್ಯವನ್ನು ಸೇವನೆ ಮಾಡ್ತಕ್ಕಂಥ ಕೆಲಸವನ್ನು ಶುರು ಮಾಡೋದು ಅಂತಹ ಸಂದರ್ಭದಲ್ಲಿ ಹೊಸದಾಗಿ ಶುರು ಮಾಡಿದಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಜನರ ದೃಷ್ಟಿದೋಷಗಳು ಸಹ ಬರಬಹುದು ಅನ್ನುವಂಥ ವಿಚಾರದಲ್ಲಿ ಆ ದೃಷ್ಟಿಯ ನಿವಾರಣೆಗೋಸ್ಕರವಾಗಿ ಗೋವುಗಳನ್ನು ಕಿಚ್ಚಾಯಿಸೋದು ಬೆಂಕಿ ಮೇಲೆ ಓಡಿಸೋದು ಈ ಥರ ಮಾಡೋದ್ರಿಂದ ಅವುಗಳ ಪ್ರಭಾವಲಯದ ಸುತ್ತ ಇರತಕ್ಕಂಥ ಋಣಾತ್ಮಕ ಶಕ್ತಿನ ನಿವಾರಣೆ ಮಾಡುತ್ತೆ ಮತ್ತು ಅವುಗಳಿಂದಲೇ ಈ ಒಂದು ದವಸ ಧಾನ್ಯಗಳನ್ನು ಬೆಳೆದಂತಹ ಒಂದು ಸಾಂಕೇತಿಕವಾಗಿ ಅವುಗಳ ಸ್ನಾನವನ್ನು ಮಾಡಿಸಿ ಶುಭ್ರವಾಗಿ ಅದಕ್ಕೆ ಬಣ್ಣಗಳನ್ನು ಬಳಿದು ಅಲಂಕಾರವನ್ನು ಮಾಡಿ ಸಂಭ್ರಮಿಸುವಂತಹ ಒಂದು ವಿಚಾರಗಳು ಹೀಗೆ ಅದು ಸಂಕ್ರಾಂತಿ ಯುಗಾದಿ ಶಿವರಾತ್ರಿಯಿಂದ ಹಿಡಿದು ಯಾವುದೇ ಹಬ್ಬಗಳೇ ಆಗಬಹುದು ಆ ಸಂದರ್ಭದಲ್ಲಿ ಬರತಕ್ಕಂತಹ ತರಕಾರಿ ಹಣ್ಣು ಇವುಗಳನ್ನು ನೀವು ಬಳಸ್ತಾ ಬಂದಷ್ಟು ನಿಮಗೆ ಅದ್ಭುತವಾಗಿ ಆರೋಗ್ಯ ಇರುತ್ತೆ ಅಷ್ಟನ್ನು ನೀವು ಇಟ್ಟುಕೊಂಡು ಸೀಸನಲ್ ಫುಡ್ಗೆ ಇಂಪಾರ್ಟೆನ್ಸನ್ನು ಕೊಟ್ಟು ಮಾಡಿ ಸುಖವಾಗಿರಿ ಗುರುಜಿಯವರೇ ಮುಂದಿನ ಪ್ರಶ್ನೆಯನ್ನು ತಗೊಳ್ಳೋಣ ಮೀನಾಕ್ಷಿ ಅನ್ನೋರು ಮೈಸೂರಿನಿಂದ ಪತ್ರವನ್ನು ಬರಿತಾ ಇದ್ದಾರೆ ಆಕೆ ಗೃಹಿಣಿ 45 ವರ್ಷ 83 ಕೆಜಿ ತೂಕ ಇದ್ದೀನಿ ಅಂತ ಬರಿತಾ ಇದ್ದಾರೆ ಆಕೆಗೆ ಕಾಡ್ತಾ ಇರೋ ಸಮಸ್ಯೆ ಅಂದರೆ ಮಂಡಿ ನೋವು ಬಹಳ ವರ್ಷದಿಂದ ಮಂಡಿ ನೋವನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಸೂಕ್ತವಾಗಿ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಮಂಡಿ ನೋವು ಸಾಕಷ್ಟು ನಾವು ಮಾತಾಡಿದ್ದೇವೆ ಇವರೂ ಆದರೆ ಅದು ರಿಪೀಟೆಡ್ ಆಗಿ ಪ್ರಶ್ನೆ ಬರ್ತಾ ಇದೆ ಅಂದರೆ ಅದರಿಂದ ಸಫರ್ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಾಯಿತು ಆದರೆ ಒಂದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅವರ ವಯಸ್ಸು ಅವರ ತೂಕವನ್ನು ನಾವು ತುಲನೆ ಮಾಡಿ ನೋಡಿದ್ರೆ ಸುಮಾರು ಒಂದು 30 ಕೆಜಿ ಅವ್ರು ಕಡಿಮೆ ಆಗಬೇಕು ಇಲ್ಲಿ ಮಾಡಬೇಕಾಗಿರೋದೇನು 30 ಕೆಜಿ ಏಕ್ದಮ್ ಜಾಸ್ತಿ ಆಗಿರಲ್ಲ ಅಲ್ವಾ ಒಂದು 50 ಗ್ರಾಮು 100 ಗ್ರಾಮು 200 ಗ್ರಾಮು ಈ ಥರ ದಿನೇ ಜಾಸ್ತಿ ಆಗ್ತಾ ಬಂದು ಆಮೇಲೆ ಅದು ಓವರ್ ವೆಯ್ಟ್ ಅಂತ ಆದಾಗ ಅಷ್ಟು ತೂಕ ಜಾಸ್ತಿ ಆಗಿದೆ ಕಡಿಮೆ ಮಾಡಬೇಕಾದ್ರೂ ಹಾಗೆಯೇ ಸಹಜವಾಗಿ ಹಂತ ಹಂತವಾಗಿ ದಿನದಲ್ಲಿ ಕೆಲವು ಗ್ರಾಮ್ಗಳಷ್ಟು ಕಡಿಮೆ ಆಗ್ತಾ ಬರಬೇಕು ಆ ಥರ ಆಗಬೇಕು ಅಂದರೆ ಏನು ಮಾಡಬೇಕು ಫಸ್ಟು ನಾನು ಸಹಜವಾಗಿ ತೂಕವನ್ನು ಇಳಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಬೇಕು ಮನಸ್ಸು ಮಾಡಿದ್ರ ಜೊತೆಗೆ ಹಿತವಾದ ಮಿತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಸಕ್ಕರೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಬೆಲ್ಲವನ್ನು ಅದರ ಜಾಗದಲ್ಲಿ ಉಪಯೋಗಿಸಿ ಎಣ್ಣೆಯನ್ನು ಸಂಪೂರ್ಣವಾಗಿ ಆದಷ್ಟು ನಿಲ್ಲಿಸಿ ಎಣ್ಣೆ ಜಾಗದಲ್ಲಿ ತುಪ್ಪವನ್ನು ಬಳಸಿ ಬೆಲ್ಲ ಮತ್ತು ತುಪ್ಪದ ಕಾಂಬಿನೇಷನ್ ಅತ್ಯಂತ ಅದ್ಭುತವಾಗಿ ಜೀರ್ಣಾಂಗಗಳಿಗೆ ಕೆಲಸ ಮಾಡುತ್ತೆ ಒಳ್ಳೆಯದಾಗುತ್ತೆ ಜೊತೆಗೆ
ನೀರಿನ ಪ್ರಮಾಣವನ್ನು ಸಾಕಷ್ಟು ಜಾಸ್ತಿ ಮಾಡಿಕೊಳ್ಳಿ. ಎಂತಹ ಅದ್ಭುತವಾದ ಔಷಧಿ ತೂಕ ಕಡಿಮೆಗೆ ನೀರು ಅನ್ನೋದು ನಿಮಗೆ ಉಪಯೋಗಿಸ್ತಾನೆ ಗೊತ್ತಾಗೋದು. ಪ್ರತಿ ಒಂದು ಗಂಟೆಗೆ ಒಂದು ದೊಡ್ಡ ಲೋಟದಲ್ಲಿ ನೀರನ್ನು ಕುಡಿಯಿರಿ. ಸುಮಾರೊಂದು 16-18 ಗಂಟೆ ನೀವು ಎದ್ದಿರ್ತೀರ ಅಂದರೆ 18 ಲೋಟದಷ್ಟು ನೀರು ಸೇರ್ತು ಅಂತಂದರೆ ಸಹಜವಾಗಿ ಒಂದು 4 ಲೀಟ್ರಿಗಿಂತ ಜಾಸ್ತಿ ನೀರು ನಿಮಗೆ ದೇಹಕ್ಕೆ ದಕ್ತಾ ಬರುತ್ತೆ, ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ. ನಿಯಮಿತ ವ್ಯಾಯಾಮ ಮತ್ತು ಹಾಗಾಗಿ ಕನಿಷ್ಠ 2 ದಿನಕ್ಕೆ ಒಂದು ಬಾರಿ ಮಂಡಿಗೆ ಸಂಬಂಧಪಟ್ಟ ಹಾಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡುವಂತಹ ಕೆಲಸವನ್ನು ಮಾಡಿ, ಜೊತೆಗೆ ಆ ವ್ಯಾಯಾಮವನ್ನು ಯಾವುದೇ ಕಾರಣಕ್ಕೂ ಮರೆಯೋಗಿಲ್ಲ, ಪ್ರತಿನಿತ್ಯ ಮಾಡಬೇಕು, ವಾರಕ್ಕೊಂದಿನ ಅನ್ನೋದ್ರದ್ದಲ್ಲ. ಇಷ್ಟನ್ನು ನೀವು ಮಾಡ್ಕೊಂಬಂದರೆ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇಷ್ಟಾಗಿನೂ ನಿಮಗೆ ಸಹಜ ಸ್ಥಿತಿಗೆ ನಿಮ್ಮ ಗ್ರಾಫ್ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಖಂಡಿತ ಸಂಪರ್ಕ ಮಾಡಿ, ಬೇರೆ ಬೇರೆ ವಿಧಾನಗಳಿದೆ ಹೇಳಿಕೊಡೋಣ. ಆರ್ಟಿಫಿಷಿಯಲ್ ವಿಧಾನದಲ್ಲಿ ಹೋಗಿ ಫ್ಯಾಟ್ಸ್ ತೆಗೆಯುವಂಥ ಕೆಲಸವನ್ನು ಮಾಡ್ಕೋಬೇಡಿ. ಗುರುಜಿ, ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಷ್ಟೊತ್ತು ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಗುರುಜಿ ಅವರಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಇಂದು ತಿಳಿದುಕೊಂಡಿದ್ದೇವೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ @gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವಲಿಂಗಾ.